ಕೆಸುವಿನ ಗಡ್ಡೆ, ಒನ್ ಕಪ್ ಸಣ್ಣಗೆ ಕಟ್ ಮಾಡಿರುವಂತ ಈರುಳ್ಳಿ, ಒನ್ ಕಪ್ ಸಣ್ಣಗೆ ಕಟ್ ಮಾಡಿರುವಂತ ಟೊಮೊಟೊ ಹಣ್ಣು, ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಎರಡು ಟೀ ಸ್ಪೂನ್ ಅಷ್ಟು ಅಜ್ಜಕಾರದ ಪುಡಿ, ಕರಿಬೇವು, ಮೂರು ಹಸಿಮೆಣಸಿನಕಾಯಿ, ಎರಡು ಟೇಬಲ್ ಸ್ಪೂನ್ ಎಣ್ಣೆ, ರುಚಿಗೆ ಉಪ್ಪು, ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಸಾಸಿವೆ, ಜೀರಿಗೆ ಕಾಲು ಟೀ ಸ್ಪೂನ್, ಮೆಂತ್ಯ ಕಾಳು, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ಈಗ ನೋಡೋಣ. ಮೊದಲಿಗೆ ಕೆಸುವಿನ ಗಡ್ಡೆಯನ್ನ ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಬೇಕು. ಇದು ಭೂಮಿಯೊಳಗೆ ಬೆಳೆಯೋದ್ರಿಂದ ತುಂಬಾ ಮಣ್ಣಿರುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ನೆನೆಸಿ ಇದನ್ನ ತೊಳ್ಕೋಬೇಕಾಗುತ್ತೆ. ಒಂದು 2 ರಿಂದ 3 ಸಾರಿ ತೊಳಿಬೇಕು. ಈ ರೀತಿ 2 ರಿಂದ 3 ಸಾರಿ ತೊಳ್ಕೋಬೇಕು ಇದನ್ನ. ಪೂರ್ತಿ ಇದರಲ್ಲಿ ಮಣ್ಣೆಲ್ಲ ಹೋಗ್ಬಿಡಬೇಕು. ಹಾಗೆ ಹುಣಸೆಹಣ್ಣು ಕೂಡ ತೊಳೆದು ನೀರಲ್ಲಿ ನೆನೆಸ್ಕೋಬೇಕು. ಈ ತೊಳೆದಿರುವಂತ ಕೆಸುವಿನ ಗಡ್ಡೆನ ಈಗ ಕುಕ್ಕರ್ ಅಲ್ಲಿ ಹಾಕಿ ಒಂದು ವಿಶಲ್ ಮಾಡಿಸ್ಕೋಬೇಕು. ತುಂಬಾ ಬೇಯಿಸ್ಕೋಬಾರದು, ತುಂಬಾ ಮೆತ್ತಗಾಗಿ ಬಿಡುತ್ತೆ. ಒಂದು ವಿಶಲ್ ಆದ್ರೆ ಸಾಕು ಇದು. ಈಗ ಕುಕ್ಕರ್ ಗೆ ಅರ್ಧ ಗ್ಲಾಸ್ ನೀರು ಹಾಕಿ ಇದನ್ನ ಒಂದು ವಿಶಲ್ ಕುದಿಸ್ಕೊಂತ ಇದೀನಿ. ಈಗ ಒಂದು ವಿಶಲ್ ಆಗಿದೆ, ಸ್ಟೋವ್ ಆಫ್ ಮಾಡೋಣ. ಈಗ ಕುಕ್ಕರ್ ಗ್ಯಾಸ್ ಎಲ್ಲ ಹೋಗಿ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಇದು ಸಿಪ್ಪೆ ಸುಲಿಯೋಣ. ಇದನ್ನ ಇದು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಈ ಗಡ್ಡೆ ಸ್ವಲ್ಪ ಅಂಟಂಟ್ ಆಗಿ ಇರುತ್ತೆ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಮೆಂತ್ಯ ಕಾಳು, ಈಗ ಸಾಸಿವೆ ಚೆನ್ನಾಗಿ ತಿಳಿದಿದೆ, ಕರಿಬೇವು, ಹಸಿಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಉದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇಷ್ಟು ಫ್ರೈ ಆದ್ಮೇಲೆ ಇದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಮೆತ್ತಗಾಗಬೇಕು. ಸ್ವಲ್ಪ ಮುಚ್ಚಿಡೋಣ ಇದನ್ನ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ. ಅಜ್ಜಕಾರದ ಪುಡಿ, ಧನಿಯಾ ಪುಡಿ, ಈಗ ಇದಕ್ಕೆ ಬಾಯ್ಲ್ ಮಾಡಿರುವಂತ ಕೆಸುವಿನ ಗಡ್ಡೆನ ಸೇರಿಸ್ತಾ ಇದ್ದೀನಿ. ಈಗ ಹುಣಸೆ ಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಜಾಸ್ತಿನೇ ಹಿಡಿಸುತ್ತೆ. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹುಣಸೆ ಹಣ್ಣಿನ ರಸ ಸೇರಿಸ್ಕೊಳ್ಳಿ. ಸ್ವಲ್ಪ ನೀರು, ಇದು ಹೀಗೆ ಒಂದು 10 ನಿಮಿಷ ಬಾಯ್ಲ್ ಆಗಬೇಕು. ಈಗ ಇದು ಆಗಿದೆ, ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಈಗ ಕೆಸುವಿನ ಗಡ್ಡೆಯ ಹುಳಿ ಸಾರು ರೆಡಿ ಆಗಿದೆ. ಇದು ಬಿಸಿ ಅನ್ನದ ಜೊತೆ ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಈ ರೀತಿ ರೆಸಿಪಿನ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ವೆಂಕೂಸ್ ಕಿಚನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ. ಬಾಯ್ ವೀಕ್ಷಕರೇ.